ಹಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ರೆಸಿಪಿ ಒಂದು ರುಚಿಯಾದ, ಒಂದು ಸಾಫ್ಟ್ ಆಗಿರುವಂತಹ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಇದೊಂದು ಆರೋಗ್ಯಕರವಾದ ಒಂದು ಸಿಂಪಲ್ ತಿಂಡಿ, ಹಾಗೆಯೇ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಾಡೋದಂತೂ ತುಂಬ ಸುಲಭವಾಗಿರುತ್ತೆ. ಬನ್ನಿ, ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸಿಹಿ ಪಡ್ಡು ಮಾಡ್ತಾ ಇದ್ದೀನಿ. ನೀವು ಸಿಹಿ ಬೇಡ ಅಂದರೆ ಬೆಲ್ಲ ಸ್ಕಿಪ್ ಮಾಡಿಬಿಟ್ಟು ಸಪ್ಪೆ ಪಡ್ಡು ಮಾಡ್ಕೊಳ್ಬೋದು. ಇದಕ್ಕೋಸ್ಕರ ಬಾಣಲೆಯನ್ನು ಒಲೆ ಮೇಲೆ ಇಟ್ಟು 1.5 ಕಪ್ನಷ್ಟು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದಕ್ಕೆ ಒಂಚೂರು ನೀರು ಹಾಕಿ, 1-2 ಟೇಬಲ್ ಸ್ಪೂನಷ್ಟು ನೀರು ಹಾಕಿದರೆ ಸಾಕಾಗುತ್ತೆ. ಈಗ ಇದನ್ನು ಬಿಸಿ ಮಾಡಿಕೊಂಡು ಬೆಲ್ಲವನ್ನು ಕರಗಿಸಬೇಕು ಅಷ್ಟೇ. ಇದು ಯಾಕೆ ಅಂದರೆ ಇದರಲ್ಲಿ ಕಲ್ಲು ಮಣ್ಣು ಎಲ್ಲ ಇದ್ದರೆ ಅದು ಕ್ಲೀನ್ ಆಗುತ್ತೆ. ಇನ್ನೊಂದು ಏನಂದರೆ, ಈ ರೀತಿ ಬೆಲ್ಲವನ್ನು ಕರಗಿಸಿ ಹಾಕೋದ್ರಿಂದ ಪಡ್ಡು ತುಂಬ ಚೆನ್ನಾಗಿ, ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದು ನೋಡಿ, ಬೆಲ್ಲ ಕರಗಿದೆ. ಕರಗಿದರೆ ಸಾಕು, ಪಾಕ ಬರೋದು ಏನೂ ಬೇಡ. ಈಗ ಇದನ್ನು ನಾವು ಸೋಸಿ ಇಟ್ಕೊಳ್ಬೇಕು. ಈ ರೀತಿ ನಾನು ಸೋಸ್ತಾ ಇದ್ದೀನಿ ನೋಡಿ. ಸೋಸಿ ಆದಮೇಲೆ ಇದನ್ನು ಒಂದು ಕಡೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಏನು ಅಂತ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನಾನು 1 ಕಪ್ನಷ್ಟು ಅಕ್ಕಿ ಯಾವುದು ಕೂಡ ಆಗುತ್ತೆ, ಇದನ್ನು ನಾನು 4 ಗಂಟೆ ನೀರಿನಲ್ಲಿ ನೆನೆ ಹಾಕಿದ್ದೀನಿ. ಅಥವಾ ನೀವು ಬೆಳಿಗ್ಗೆ ಮಾಡೋದಾದರೆ ನೈಟ್ ಮಲಗುವಾಗ ನೀರಿನಲ್ಲಿ ನೆನೆ ಹಾಕಿಬಿಟ್ರೆ ಬೆಳಿಗ್ಗೆಗೆ ಸರಿಯಾಗುತ್ತೆ. ನೆನೆಸಿಟ್ಟಿರುವ ಈ ನೀರನ್ನು ತೆಗೀತಾ ಇದ್ದೀನಿ. ಈಗ ಇದರಲ್ಲಿ 2 ಟೇಬಲ್ಸ್ಪೂನಷ್ಟು ಗೋಧಿ ಹಿಟ್ಟಿದೆ, 1 ಏಲಕ್ಕಿ, 1 ಬಾಳೆಹಣ್ಣು. ಬಾಳೆಹಣ್ಣು ಚಿಕ್ಕದಾದರೆ 2, ದೊಡ್ಡದಾದರೆ ಈ ಸೈಜಾದರೆ 1 ತಗೊಳ್ಳಿ. ಮತ್ತು ಚೆನ್ನಾಗಿ ಹಣ್ಣಾಗಿರೋದನ್ನು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಈಗ 2 ಟೇಬಲ್ಸ್ಪೂನಷ್ಟು ಗೋಧಿ ಹಿಟ್ಟು ತಗೊಂಡಿದ್ನಲ್ವಾ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸಿಹಿ ಪಡ್ಡು ಆಗಿರೋದ್ರಿಂದ 1 ಏಲಕ್ಕಿ ಸೇರಿಸ್ತಾ ಇದ್ದೀನಿ, ಸಪ್ಪೆ ಪಡ್ಡು ಆದರೆ ಬೇಡ. ಈಗ ಬಾಳೆಹಣ್ಣನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಆಮೇಲೆ ರುಚಿಗೆ 1/4 ಟೀಸ್ಪೂನಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ಆಮೇಲೆ ಬೇಕಾದ್ರೂ ಕಮ್ಮಿ ಇದ್ದರೆ ಹಾಕೋಬೋದು. ನಂತರ ಇದನ್ನು ರುಬ್ಬಲಿಕ್ಕೆ ನಾವು ನೀರು ಉಪಯೋಗಿಸೋದು ಬೇಡ. ನಾವು ಕರಗಿಸಿಟ್ಟಿರುವಂತಹ ಬೆಲ್ಲ ಉಂಟಲ್ಲ, ಅದನ್ನೇ ಹಾಕಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ನಿಮಗೆ ಕಡಿಮೆ ಆದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಅದನ್ನು ರುಬ್ಕೊಂಡ್ರೆ ಆಯಿತು. ನುಣ್ಣಗೆ ಇದನ್ನು ರುಬ್ಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ನುಣ್ಣಗೆ ಇದನ್ನು ರುಬ್ಕೊಂಡಿದ್ದೀನಿ. ಈ ಥರ ಆಗಿದೆ ನೋಡಿ. ಮೊದಲೇ ತುಂಬ ನೀರಾಗಿ ಮಾಡಲಿಕ್ಕೆ ಹೋಗಬೇಡಿ. ನಾವು ಬಾಳೆಹಣ್ಣು ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಾಗುತ್ತೆ. ನೋಡಿಕೊಂಡು ಬೆಲ್ಲದ ನೀರನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇದ್ದಂಥ ಸ್ವಲ್ಪ ಉಳಿದಿತ್ತು ಬೆಲ್ಲದ ನೀರು, ಇದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಈ ರೀತಿ 1-3 ನಿಮಿಷ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಈ ಥರ ಮಾಡೋದ್ರಿಂದ, ಕೈಯಲ್ಲೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಒಂದು ಮೃದುವಾದ ಸಾಫ್ಟ್ ಆದ ಪಡ್ಡು ರೆಡಿಯಾಗುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡಾದಮೇಲೆ 1-4 ಗಂಟೆ ಇದನ್ನು ಹುಳಿ ಬರಲಿಕ್ಕೆ ಬಿಡಿ. ಅಂದರೆ ಹುಳಿ ಆಗಲ್ಲ, ಒಂದು ಸಾಫ್ಟಾಗಿ ರೆಡಿಯಾಗುತ್ತೆ ಪಡ್ಡು. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಿರುತ್ತೆ. ಈಗ 1-4 ಗಂಟೆ ಆದಮೇಲೆ ನಾನೀಗ ತೋರಿಸ್ತಾ ಇದ್ದೀನಿ ಹಿಟ್ಟು ಯಾವ ರೀತಿ ಇದೆ ಅಂತ. ಇದೇನು ಹುದುಗ್ ಬರೋದು ಆ ರೀತಿ ಆಗಲ್ಲ, ಆದರೆ ನಮಗೆ ಪಡ್ಡು ತುಂಬ ಸಾಫ್ಟಾಗಿ ರೆಡಿಯಾಗೋದಕ್ಕೆ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇಷ್ಟು ನೀರಾಗಿದ್ದರೆ ಸಾಕು. ಕೊನೆಯದಾಗಿ ಪಡ್ಡು ಮಾಡಬೇಕಾದ್ರೆ ಇದಕ್ಕೆ 1 ಸ್ಪೂನಷ್ಟು ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿನೂ ಚೆನ್ನಾಗಿರುತ್ತೆ, ಮತ್ತು ಆ ಸ್ಮೆಲ್ ಕೂಡ ತುಂಬಾ, ನಾವು ತುಪ್ಪದಲ್ಲಿ ಮಾಡಿದಾಗೆ ಸ್ಮೆಲ್ ಇರುತ್ತೆ. ಪಡ್ಡು ಕಾವಲಿಯನ್ನು ಬಿಸಿಗಿಟ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ. 1¼ ಮುಕ್ಕಾಲಷ್ಟು ಹಾಕಿದರೆ ಸಾಕು, ಆಮೇಲೆ ಅದು ಉಬ್ಬಿ ಬಂದು ಸೈಜ್ ದೊಡ್ಡದಾಗುತ್ತೆ. ಇದರಿಂದ ನೀವು ದೋಸೆ ಕೂಡ ಮಾಡ್ಕೊಳ್ಬೋದು. ಇದರ ಬದಲು ನಿಮ್ಮ ಹತ್ರ ಪಡ್ಡು ಹೆಂಚು ಇಲ್ಲ ಅಂದರೆ ನೀವು ದೋಸೆ ಕೂಡ ಇದನ್ನು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿ ಬರುತ್ತೆ.
ಈಗ ಮುಚ್ಚಳ ಮುಚ್ಚಿ ಲೋ ಫ್ಲೇಮ್ನಲ್ಲಿ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಯಾಕೆಂದರೆ ದೋಸೆಗಿಂತ ಇದೊಂದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ, ಸ್ವಲ್ಪ ದಪ್ಪ ಇರುತ್ತಲ್ವ, ಹಾಗೆ ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಈಗ ಬೆಂದಿದೆ, ಈಗ ತಿರುಗಿಸಿ ಹಾಕ್ತಾ ಇದ್ದೀನಿ. ಅಂದರೆ ಮಧ್ಯದಲ್ಲಿ ಸ್ವಲ್ಪ ಇದು ಸಾಫ್ಟ್ ಇರುತ್ತೆ, ಅದಕ್ಕೆ ಬೆಂದಿರಲ್ಲ ಮಧ್ಯದಲ್ಲಿ, ಸ್ವಲ್ಪ ತಿರುಗಿಸಿ ಹಾಕಿದರೆ ಕರೆಕ್ಟಾಗಿ ಬೇಯುತ್ತೆ. ಎಷ್ಟಂದರೆ ಒಂದು ಮುಕ್ಕಾಲು ಬೆಂದ ಮೇಲೆ ತಿರುಗಿಸಿ ಹಾಕಬೇಕು ಎಲ್ಲವನ್ನು, ಆಗ ಒಂದು ಕಾಲು ಬಸಿ ಬೇಯೋದಿರುತ್ತಲ್ಲ ಅದು ಕೂಡ ಚೆನ್ನಾಗಿ ಬೇಯುತ್ತೆ. ಇಲ್ಲಾಂದರೆ ನಾವು ಎಲ್ಲ ಬೇಯುವವರೆಗೆ ಹಾಗೇ ಇಟ್ಟರೆ ನೋಡಿ ಕೆಳಭಾಗದಲ್ಲಿ ಜಾಸ್ತಿ ಕಪ್ಪಗಾಗಿಬಿಡುತ್ತೆ ಈ ಥರ. ಈಗ ತಿರುಗಿಸಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಇಡೋದು ಬೇಡ, ಒಂದು ಸ್ವಲ್ಪ ಹೊತ್ತು ಇಟ್ಟರೆ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ. ನೋಡುವಾಗ ಬೆಂದಿರುವ ಅಂದಾಜು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಕಡ್ಡಿ ಹಾಕಿ ನೋಡಿದರೆ ಗೊತ್ತಾಗುತ್ತೆ. ಇಲ್ಲಾಂದರೆ ತಿರುಗಿಸಿ ಹಾಕಿದ ಮೇಲೆ ಒಂದು ನಿಮಿಷ ಎಲ್ಲ ಇಟ್ಟರೆ ಲೋ ಫ್ಲೇಮ್ನಲ್ಲಿ ಒಂದು ನಿಮಿಷದಲ್ಲಿ ಬೇಯುತ್ತೆ ಅದು. ಈಗ ತೆಗಿತಾ ಇದ್ದೀನಿ, ಸಾಫ್ಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇನ್ನೊಂದೇನು ಗೊತ್ತಾ, ಬಾಳೆಹಣ್ಣು ಹಾಕಿದಾಗ ಒಂದು ಕಲರ್ ಅಷ್ಟು ಚೆನ್ನಾಗಿ ಬರಲ್ಲ, ಇಷ್ಟೊಂದು ನಮಗೆ ಕಲರ್ ಬರಲ್ಲ. ಈಗ ನಿಮಗೆ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಒಂದು ಸ್ವಲ್ಪ ಅದು ಡಾರ್ಕ್ ಕಲರ್ ಥರ ಬರುತ್ತೆ. ನಿಮಗೆ ಕಲರ್ ಚೆನ್ನಾಗಿ ಬೇಕು ಅಂದರೆ ಒಂದು ಪಿಂಚಷ್ಟು ನನಗೆ ಇದಕ್ಕೆ ಸೋಡಾ ಪುಡಿ ಹಾಕ್ಕೊಳ್ಳಿ. ನಾನು ಕೂಡ ಮತ್ತೆ ಹಾಕ್ಕೊಂಡಿದ್ದೀನಿ, ಕಲರ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅಂತ. ಒಂಚೂರು ಸೋಡಾ ಪುಡಿ ಸೇರಿಸಿ, ಚೂರು ಅಂದರೆ ಒಂದು ಚಿಟಿಕೆಗಿಂತಲೂ ಕಮ್ಮಿ, ಒಂದು ಪಿಂಚ್ ಅಂತ ಹೇಳ್ತೀವಿ ಅಷ್ಟೇ, ಜಸ್ಟ್ ಇದು ಕಲರ್ ಬರಲಿಕ್ಕೆ ಮಾತ್ರ. ಯಾಕೆಂದರೆ ನಾವು ಬಾಳೆಹಣ್ಣು ಹಾಕಿರೋದ್ರಿಂದ ಸಾಫ್ಟ್ನೆಸ್ ಹಾಗೇ ಬರುತ್ತೆ, ಅದಕ್ಕೆ ಸೋಡಾ ಪುಡಿ ಅಗತ್ಯ ಇಲ್ಲ. ನಿಮಗೆ ಕಲರ್ ಬೇಕು ಅಂದರೆ ಒಂಚೂರು ಒಂದು ಪಿಂಚಷ್ಟು ಸೋಡಾ ಪುಡಿ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ಬಾಳೆಹಣ್ಣು ಎಲ್ಲ ಹಾಕಿರೋದ್ರಿಂದ ಆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ, ಖಂಡಿತ ಇದು ತುಂಬ ರುಚಿಕರವಾಗಿರುತ್ತೆ. ನೀವು ಕೂಡ ಇದನ್ನು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.